RAM. Okay, ನನ್ನ ಹೆಸರು ರಾಮ್. ಇ ಡಬ್ಲ್ಯೂ ಎಸ್ ಅಲ್ಲಿ ನಾವು ಆಟೋಮೆಟಿಕ್ ಆಗಿ ಕೋಡ್ನ ಹೇಗೆ ಡಿಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ನೋಡಿ, ಅದಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ಪು ಹೋಗಿ ಎರಡು ರೋಲ್ನ ಕ್ರಿಯೇಟ್ ಮಾಡಬೇಕು ಫಸ್ಟ್ ನಾವು. ಓಕೆ, ನಾನು ಐ ಎಮ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಇಲ್ಲಿಂದ ನೋಡಿ. ಐ ಎಮ್ಮಲ್ಲಿ ಹೋದರೆ ನಿಮಗೆ ನಾವು ಇಲ್ಲಿ ಎರಡು ರೋಲ್ನ ಕ್ರಿಯೇಟ್ ಮಾಡಬೇಕು. ಒಂದು ರೋಲ್ ನಮಗೆ ಬೇಕಾಗಿರೋದು ಇ ಸಿ ಟು ಇನ್ಸ್ಟೆನ್ಸ್ನ ಆಟೋಮೆಟಿಕ್ಕಾಗಿ ಕೋಡ್ ಡಿಪ್ಲೈ ಮಾಡೋಕ್ಕೆ, ಇನ್ನೊಂದನ್ನು ನಮಗೆ ಗಿಟ್ಟಿಂದ ಡೇಟಾ ಪುಲ್ ಮಾಡೋಕ್ಕೆ. ನಾವು ಇಲ್ಲಿ ರೋಲ್ಸ್ ಇದೆ, ನಾನು ರೋಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಎರಡು ಆಪ್ಷನ್ ಪಕ್ಕದಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಸೊ ರೋಲ್ ಕ್ರಿಯೇಟ್ ಮಾಡಿದೆ ನೋಡಿ, ಇಲ್ಲಿ ರೋಲ್ ಕ್ರಿಯೇಟ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಎ ಡಬ್ಲ್ಯೂ ಎಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತಿರೋದು ಫಸ್ಟು ಇ ಸಿ ಟುಗೆ. ಓಕೆ, ನಾನು ಇ ಸಿ ಟುನ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಇ ಸಿ ಟು ಅಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ನಾವು ಕೋಡ್ನ ಆಟೋಮೆಟಿಕಾಗಿ ಡಿಪ್ಲಾಯ್ ಆಗೋಕ್ಕೋಸ್ಕರ ನಾವು ಪಾಲಿಸಿನ ಸೆಟ್ ಮಾಡ್ತಿದ್ದೀವಿ. ಓಕೆ, ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ನಮಗೆ ಈಗ ಡ್ರಾಪ್ ಡೌನಲ್ಲಿ ಕೂಡ ತುಂಬ ಸರ್ವಿಸ್ ಇದೆ, ನಮಗೆ ಅದ್ರ ಬಗ್ಗೆ ಈಗ ಬೇಕಾಗಿಲ್ಲ. ಸೊ ನಾವು ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಬೇಕು ಎಲ್ಲ ಸರ್ವಿಸ್ ಸಿಗ್ತದೆ. ಇಲ್ಲಿ ನಾನು ಕೋಡ್ ಡಿಪ್ಲಾಯ್ ಅನ್ನೋದನ್ನು ಸರ್ಚ್ ಮಾಡಬೇಕು. ಕೋಡ್ ಡಿಪ್ಲಾಯ್ ಅನ್ನೋದನ್ನು ಸರ್ಚ್ ಮಾಡಿದರೆ ನಮಗೆ ನೋಡ್ತಿರ್ಬೋದು ನೀವು ಇಲ್ಲಿ ಫಸ್ಟ್ ಟಾಪಲ್ಲಿ ಒಂದು ಇನ್ಸ್ಟೆನ್ಸ್ ಬರ್ತಿದೆ, ಅಮೆಝಾನ್ ಇ ಸಿ ಟು ರೋಲ್ ಫಾರ್ ಎ ಡಬ್ಲ್ಯೂ ಎಸ್ ಕ್ಲೌಡ್ ಡಿಪ್ಲಾಯ್ ಅಂತೇಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಮಾಡಬೇಕು. ಸೊ ಇದರಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಒಂದು ನೇಮ್ ಕೊಡಬೇಕು ಇದಕ್ಕೆ. ಇದಕ್ಕೆ ಏನು ಮಾಡ್ತೀವಿ ಅಂದರೆ ಇ ಸಿ ಟು ಓಕೆ ಕೋಡ್ ಡಿಪ್ಲಾಯ್ ಅಂತ ಒಂದು ನೇಮ್ ಕೊಡ್ತಾಯಿದ್ದೀನಿ. ಸೊ ಇದು ರೋಲ್, ಇದು ಇದನ್ನು ನಾವು ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕೆಳಗಡೆ ಬಂದು ಬೇರೆ ಏನು ಚೇಂಜ್ ಮಾಡಲ್ಲ. ನಾವು ಇಲ್ಲಿ ನೆಕ್ಸ್ಟ್ನ ಕ್ರಿಯೇಟ್ನ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿರೋದ ಮೇಲೆ ಕ್ರಿಯೇಟ್ ಆಗ್ತಾಯಿದೆ. ಸೊ ಈಗ ಒಂದು ರೋಲ್ ಕ್ರಿಯೇಟ್ ಆಯಿತು, ಕೆಳಗಡೆ ಲಾಸ್ಟಲ್ಲಿದೆ. ಇನ್ನೊಂದು ರೋಲ್ನ ನಾವು ಹೇಳ್ದಂಗೆ ಎರಡು ರೋಲ್ ಕ್ರಿಯೇಟ್ ಮಾಡ್ಬೇಕಾಗಿರೋದ್ರಿಂದ ಇನ್ನೊಂದು ರೋಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆ, ಕ್ರಿಯೇಟ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ನಾನು ಇ ಸಿ ಟು ಇನ್ಸ್ಟೆನ್ಸ್ಗೆ ಕ್ರಿಯೇಟ್ ಮಾಡಿರೋದ್ರಿಂದ ನನಗೆ ಬೇಕಾಗಿರೋದು ಇವಾಗ ಕೋಡ್ ಡಿಪ್ಲಾಯ್ ರೋಲ್ ಬೇಕು. ಡ್ರಾಪ್ ಡೌನಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಡ್ರಾಪ್ ಡೌನಲ್ಲಿ ಏನಾಗ್ತದೆ ನನಗೆ, ಓಕೆ ಇಲ್ಲಿ ನಾವು ಕೋಡ್ ಡಿಪ್ಲಾಯ್ ಅಂತ ಆಪ್ಷನ್ ಇರುತ್ತೆ, ಸರ್ಚ್ ಮಾಡೋಣ ಕೆಳಗಡೆ. ಓಕೆ, ನೋಡ್ತಿರ್ಬೋದು ಇಲ್ಲಿ ನಿಮಗೆ. ಓಕೆ, ಇಲ್ಲಿ ಕೋಡ್ ಡಿಪ್ಲಾಯ್ ಅಂತ ಒಂದು ಆಪ್ಷನ್ ಇದೆ, ಇದು ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇರಲಿ. ಓಕೆ ಸಾರಿ, ಇನ್ನೊಂದು ಕೋಡ್ ಡಿಪ್ಲಾಯ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಫಸ್ಟ್ ಆಪ್ಷನ್ ನಮ್ಮ ಲ್ಯಾಂಡಾ ಎಲ್ಲ ಇದೆ, ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಪ್ರೀ ಡಿಫೈನ್ ಆಗಿ ನಮಗೆ ಎ ಡಬ್ಲ್ಯೂ ಎಸ್ ಇಂದಾನೆ ಎ ಡಬ್ಲ್ಯೂ ಎಸ್ ಕೋಡ್ ಡಿಪ್ಲಾಯ್ ರೋಲು ಡಿಫಾಲ್ಟ್ ಬರ್ತಿದೆ. ಸೊ ನಾವು ಇಲ್ಲಿ ಏನು ಚೇಂಜ್ ಮಾಡಲ್ಲ, ಜಸ್ಟ್ ನೆಕ್ಸ್ಟ್ ಅಂತಲೇ ನಾವು ಕ್ಲಿಕ್ ಮಾಡಬೇಕು ಇವಾಗ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಇದಕ್ಕೊಂದು ನೇಮ್ ಕೊಡಬೇಕು ನಾವು. ಓಕೆ, ಇಲ್ಲಿ ಇದು ಯಾವುದೇ ಒಂದು ನೇಮ್ ಕೊಡಿ, ನಾನೇನು ಕೊಡ್ತೀನಿ ಕೋಡ್ ಡಿಪ್ಲಾಯ್ ರೋಲ್ ಅಂತ ಕೊಡ್ತಿದ್ದೀನಿ. ಇದನ್ನು ಕೂಡ ನಾವು ಅಟ್ಯಾಚ್ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ. ಓಕೆ, ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಕ್ರಿಯೇಟ್ ರೋಲ್ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನಮಗೆ ಎರಡು ರೋಲ್ ಬೇಕಾಗಿರೋಂಥ ಎರಡು ಕ್ರಿಯೇಟ್ ಆಗಿದೆ. ಓಕೆ, ಈಗ ರೋಲ್ ಕ್ರಿಯೇಟ್ ಆಗಿದೆ, ನಾವೇನು ಮಾಡಬೇಕು ಈಗ ಇ ಸಿ ಟು ಇನ್ಸ್ಟೆನ್ಸ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಡ್ರಾಪ್ ಡೌನ್ ಆಪ್ಷನ್ ಇದೆ, ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಕೂಡ ನಾವು ಹೋಗ್ಬೋದು ಅಥವಾ ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಸೊ ನಾನು ಇ ಸಿ ಟು ಇಂದ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಇಲ್ಲಿಗೆ ಇನ್ಸ್ಟೆನ್ಸ್ಗೆ ಹೋಗ್ತಿದ್ದೀನಿ. ಇಲ್ಲಿ ರನ್ನಿಂಗ್ ಇನ್ಸ್ಟೆನ್ಸ್ ಜೀರೋ ಇದೆ, ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಅಲ್ಲಿ ನಾನು ವರ್ಜೀನಿಯಾ ಅನ್ನೋ ರೀಜನಲ್ಲಿದ್ದೀನಿ. ಸೊ ಇಲ್ಲಿ ರನ್ನಿಂಗ್ ಇನ್ಸ್ಟೆನ್ಸ್ ಯಾವುದೂ ಇಲ್ಲ. ಓಕೆ, ನೋಡ್ಬೋದು ನಾನು ಅಲ್ಲಿ ಕ್ರಿಯೇಟ್ ಲಾಂಚ್ ಇನ್ಸ್ಟೆನ್ಸ್ ಮಾಡಿದಾಗೆ ನಾನು ಇಲ್ಲಿ ನೇಮ್ ಕೊಡ್ತಿದ್ದೀನಿ ಇನ್ಸ್ಟೆನ್ಸ್ಗೆ. ಓಕೆ, ಆರ್ ಸಿ ಐ ಸಿ ಡಿ ಅಂತೇಳಿ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಅಮೆಝಾನ್ ಮಷಿನೇ ಸೆಲೆಕ್ಟ್ ಮಾಡ್ತೀನಿ ಆಪ್ರೇಟಿಂಗ್ ಸಿಸ್ಟಮ್ನ. ಸೊ ನಿಮ್ಗೆ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ಸ್ ಇದೆ. ಓಕೆ, ಉಬುಂಟು ಇಲ್ಲ, ಬಟ್ ನನಗೆ ಡೆಮೋ ಪರ್ಪಸ್ ನಾನು ಅಮೆಝಾನ್ ಲಿನಕ್ಸ್ ಯೂಸ್ ಮಾಡ್ತೀನಿ, ಫ್ರೀ ಟೈರ್ನ ಯೂಸ್ ಮಾಡ್ತಿದ್ದೀನಿ. ಓಕೆ, ಇದ್ರ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಫ್ರೀ ಟೈರ್ ಹೆಂಗೆ ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಸೊ ನೀವು ಬೇಕಂದರೆ ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾನು ಫ್ರೀ ಟೈರ್ ಬೇರೆ ಯಾವುದು ಕಾನ್ಫಿಗರೇಷನ್ ನಾನು ಚೇಂಜ್ ಮಾಡ್ತಿಲ್ಲ ಇಲ್ಲಿ. ಸೊ ಕೆಳಗಡೆ ಇವಾಗ ಇಲ್ಲಿ ಕೀಸ್ ಇದೆ ನೋಡಿ, ಇದು ನಮಗೆ ಬೇಕಾಗುತ್ತೆ ಎಸ್ ಟಿ ಪಿ ಎಸ್ ಮಾಡಿ ಸಿಸ್ಟಮಲ್ಲಿ ಲಾಗಿನ್ ಆಗಬೇಕಾಗುತ್ತೆ, ಇಲ್ಲ ಅಂದರೆ ಎಕ್ಸಿಸ್ಟಿಂಗ್ ಇದೆ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಕ್ರಿಯೇಟ್ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ನಾನು ಚೇಂಜ್ ಮಾಡ್ತಿಲ್ಲ. ಸೊ ಸೆಕ್ಯೂರಿಟಿ ಗ್ರೂಪ್ಗೋಸ್ಕರ ನಾನು ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಗ್ರೂಪ್ನ ಡಿಫಾಲ್ಟ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಅಲ್ಲೇ ನನಗೆ ಏನು ಅವಶ್ಯಕತೆ ಇಲ್ಲ, ಇದರಿಗೆ ತುಂಬ ಸಪ್ರೇಟಾಗಿ ವೀಡಿಯೋ ಇದೆ, ಬೇಕಂದ್ರೆ ಅಲ್ಲಿ ನೋಡ್ಬೋದು ನೀವು ಏನೇನು ಎಕ್ಸ್ಟ್ರಾ ಕಾನ್ಫಿಗರೇಷನ್ ಅಂತ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಾವು ಎರಡು ಕೂಡ ಇದನ್ನು ಮಾಡಲೇಬೇಕು. ಒಂದು, ನಾವು ಅಲ್ಲಿ ಕ್ರಿಯೇಟ್ ಮಾಡಿರೋಂಥ ರೋಲ್ನ ನಾವು ಓಕೆ ಐ ಎ ಎಮ್ ರೋಲ್ಗೆ ನಾವು ಅಸೈನ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿದೆಲ್ವ, ನಾವು ಆವಾಗ ಕ್ರಿಯೇಟ್ ಮಾಡಿದ್ವಿ ಎ ಡಬ್ಲ್ಯೂ ಎಸ್ದು ಇ ಸಿ ಟು ಡಿಪ್ಲಾಯನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಅದಕ್ಕಿಂತ ತುಂಬ ಇಂಪಾರ್ಟೆಂಟು, ನಾನು ಇನ್ಸ್ಟೆನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಾನು ಯೂಸರ್ ಕೋಡ್ನ ಓಕೆ
ಅನ್ನು ಅಪ್ಲೈ ಮಾಡಬೇಕು. ಸೊ ನನಗೆ ಗಿಟ್ಹಬ್ಬಿಂದ ನಾನು ಅದನ್ನು ರೆಫರೆನ್ಸಲ್ಲಿ ಹಾಕಿರ್ತೀನಿ ಇಡೀ ಲಿಂಕಲ್ಲಿ, ನೀವು ಅಲ್ಲಿಂದ ನೀವು ರೀಡ್ ಮೀ ಫೈಲಲ್ಲಿ ತೊಗೋಬೋದು. ಸೊ ನೋಡ್ಬೋದು ಪಕ್ಕದ ಟ್ಯಾಬಲ್ಲಿ ನಾನು ಹೋಗಿ ಇಲ್ಲಿ ನನಗೆ ಕೋಡ್ ಇದೆ ಆಲ್ರೆಡಿ. ಓಕೆ, ಅದೊಂದು ರಿಪಾಸಿಟ್ರಿ ಕ್ರಿಯೇಟ್ ಮಾಡಿದ್ದೀನಿ, ಪಬ್ಲಿಕ್ ರಿಪಾಸಿಟ್ರಿ. ಓಕೆ, ಇದು ಸ್ಯಾಂಪಲ್ ಪ್ರೊಜೆಕ್ಟು. ಇದರಲ್ಲಿ ಏನೇ ಆಗಬೇಕಂದ್ರೆ ಇನ್ಸ್ಟೆನ್ಸ್ಗೆ ಗಿಟ್ ಬ್ಯಾಷ್ ಇದೆ, ಏನೇನು ಕಮಾಂಡ್ಸ್ ಬೇಕು ನಮಗೆ, ಓಕೆ ಅಪ್ಡೇಟ್ ಮಾಡಬೇಕು. ಇಲ್ಲಿ ರೂಬಿ ಬೇಕಾಗುತ್ತೆ ನಮಗೆ ಇದು ಕೋಡ್ ಡಿಪ್ಲಾಯ್ ಲೈಬ್ರರಿನ ಇನ್ಸ್ಟಾಲ್ ಮಾಡೋಕ್ಕೆ. ಸೊ ನಾನು ಅಲ್ಲಿ ಹೋಗಿ ಇದನ್ನು ಡಿಪ್ಲಾಯ್ ಮಾಡ್ತಿದ್ದೀನಿ. ಇದು ಏನು ಮಾಡ್ತಂದರೆ ಮ್ಯಾನುವಲ್ ಕೂಡ ಮಾಡ್ಬೋದು, ಬಟ್ ನಾವೇನು ಮಾಡ್ತೀವಿ ಅಂದರೆ ಒಂದು ಸಾರಿ ಇದನ್ನು ಹಾಕಿದರೆ ಎವ್ರಿ ಟೈಮ್ ಕೋಡ್ ಡಿಪ್ಲಾಯ್ ಆದಾಗ ನಮಗೆ ಬರ್ಡನ್ ಇರಲ್ಲ ಇದು ಮಾಡೋದಂತ. ಸೊ ಇದನ್ನು ಕಾಪಿ ಮಾಡ್ತೀನಿ, ನಾನು ಏನು ಮಾಡ್ತೀನಿ ಯೂಸರ್ ಡೇಟಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ನಾವು ಇಲ್ಲಿ ಯಾವ ಲೈನ್ ಆಫ್ ಕೋಡ್ನು ನಾವು ಚೇಂಜ್ ಮಾಡೋಂಗಿಲ್ಲ, ಏನು ಮಾಡೋದಿಲ್ಲ, ಜಸ್ಟ್ ಇನ್ನು ಕಾಪಿ ಮಾಡಿ ನಾವು ಲಾಂಚ್ ಮಾಡಬೇಕು. ಓಕೆ, ಪೇಸ್ಟ್ ಮಾಡಿ ಲಾಂಚ್ ಮಾಡ್ತಿದ್ದೀನಿ. ಓಕೆ, ನೀವು ನೋಡುತ್ತಿರ್ಬೋದು ನಾನು ಇವಾಗ ಲಾಂಚನ್ನ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಏನು ಲಾಂಚ್ಗೆ ಆಗ್ತಿದೆ ಅಂದರೆ, ಸೊ ಇಲ್ಲಿ ಓಕೆ ಬಿಫೋರ್ ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ತಿದ್ದೀನಿ, ಐ ಎಮ್ ರೋಲ್ ಅಟ್ಯಾಚ್ ಮಾಡಿದ್ದೀನಿ ಅಂತೇಳಿ. ಸೊ ನನಗೆ ಲಾಂಚ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಲಾಂಚ್ ಅಂತ ಕ್ಲಿಕ್ ಮಾಡಿದರೆ ಒಂದು ಸುಮಾರು ಒಂದು 5 ನಿಮಿಷವರೆಗೂ ಟೈಮ್ ತೊಗೊತಿದೆ. ಓಕೆ, ಅಲ್ಲಿವರೆಗೂ ಏನು ಮಾಡ್ಬೋದು ಅಂದರೆ ನಾವು ಓಕೆ ಇಲ್ಲಿ ನೋಡ್ತಿರ್ಬೋದು ನೀವು ಇನ್ಸ್ಟನ್ಸು ಪೆಂಡಿಂಗಲ್ಲಿದೆ ಇವಾಗ. ಓಕೆ, ಸೊ ನೋಡ್ಬೋದು ನೀವು ನಾವು ಅಲ್ಲಿವರೆಗೂ ಏನು ಮಾಡೋದಂದರೆ ನಾವು ಕೋಡ್ ಡಿಪ್ಲಾಯ್ನ ಮಾಡೋವಂಥ ಸರ್ವಿಸ್ನ ಅನೇಬಲ್ ಮಾಡ್ಬರೋಣ ಅಂತೆ. ಓಕೆ, AWSಲ್ಲಿ ನಾನು ಕೋಡ್ ಡಿಪ್ಲಾಯ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ. ಓಕೆ, ಸೊ ಕೋಡ್ ಡಿಪ್ಲಾಯ್ ಅಂತ ಬಂದರೆ ನಿಮ್ಮ ಪೈಪ್ ಲೈನ್ ಕೂಡ ಸಿಗ್ತಾ ಇದೆ ನಿಮಗೆ. ನಾನು ಪೈಪ್ ಲೈನ್ ಸೆಲೆಕ್ಟ್ ಮಾಡ್ತೀನಿ, ಕೋಡ್ ಪೈಪ್ ಲೈನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ನೀವು ನೋಡ್ತಿರ್ಬೋದು ತುಂಬ ಸಿಂಪಲ್ ಆದಂಥ ಸ್ಟೆಪ್ಸ್ ಇದು. ಸೊ ಇಲ್ಲಿ ಕೋಡ್ ಡಿಪ್ಲಾಯ್ ಪೈಪ್ ಲೈನ್ ಬಂದಾಗ ನಮಗೆ ಇಲ್ಲಿ ಸೈಡ್ ಪ್ಯಾನಲಲ್ಲಿ ನೋಡಿದರೆ ನಿಮಗೆ ಕೋಡ್ ಡಿಪ್ಲಾಯ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲಿಂದ ನಾವು ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಒಂದು ಫಸ್ಟು. ಓಕೆ, ಇಲ್ಲಿ ಅಪ್ಲಿಕೇಶನ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನಿಮಗೆ ನಮಗೆ ಇವಾಗ ಯಾವುದೋ ಅಪ್ಲಿಕೇಶನ್ ಇಲ್ಲ ನಾವು ಇದರಲ್ಲಿ. ಸೊ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿದ್ರಿಂದ ನಾವು ಹೋಗಿ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋಣಂತೆ, ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ನಮ್ಮ ಅಪ್ಲಿಕೇಶನ್ಗೆ ನೇಮ್ ಏನು ಕೊಡಬೇಕು ಅನ್ನೋದನ್ನು ನಾವು ಏನಾದರೂ ನೇಮ್ ಕೊಡ್ಬೋದು. ನಾನು ಇಲ್ಲಿ ಆರ್ ಅಂತ ಕೊಡ್ತೀನಿ, CICD ಅಂತೇಳಿ. ಓಕೆ, ತುಂಬ ಇಂಪಾರ್ಟೆಂಟ್ ಅಂದರೆ ನಮಗೆ ಇಲ್ಲಿ ನಾವು ಸೆಕೆಂಡ್ ಆಪ್ಷನ್ ಪ್ಲಾಟ್ಫಾರ್ಮ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನೀವು ಕೋಡ್ನ ಎಲ್ಲಿ ಡಿಪ್ಲಾಯ್ ಮಾಡ್ತಿದ್ದೀರಿ, ಯಾವುದ್ರ ಮಾಡ್ತಿದ್ದೀರಿ ಅಂತ, EC2 ಲ್ಯಾಮ್ಡಾ ಓಕೆ ECS ಎಲ್ಲ ಇದೆ. ನಾವು ಇಲ್ಲಿ ಏನು ಮಾಡ್ತೀವಿ EC2ಗೆ ನಾವು ಡೆಮೋ ಕೊಡ್ತಿರೋದ್ರಿಂದ EC2ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೊ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ನಮ್ಗೆ ಇಮಿಡಿಯೇಟ್ಲಾಗಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ನಾವು ಇದು ಅಪ್ಲಿಕೇಶನ್ ಕ್ರಿಯೇಟ್ ಆಯಿತು ಅದರೊಳಗಡೆ ನಮಗೆ ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ಗ್ರೂಪ್ ಅಂದರೆ ಯಾವ ಗ್ರೂಪ್ ಬಿಲಾಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಓಕೆ ಇದನ್ನ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ನಾವು ಇದಕ್ಕೆ ಸ್ಪೆಸಿಫಿಕ್ ಆಗಿರೋಂಥ ಕಾನ್ಫಿಗರೇಷನ್ ಮಾಡಬೇಕಾಗುತ್ತೆ. ಓಕೆ, ನೋಡ್ಬೋದು ನೀವು ಇಲ್ಲಿ ಅದಕ್ಕೊಂದು ನೇಮ್ ಕೂಡ ಕೊಡ್ತಾ ಇದ್ದೀನಿ. ಓಕೆ, DP ಅಂತ ಕೊಡ್ತಾ ಇದ್ದೀನಿ. ಓಕೆ, ಸರ್ವಿಸಸ್ ಎಲ್ಲ ಯಾವ್ದು ಇದೆ ಅಂತ ಗೊತ್ತಾಗ್ತದೆ ನನಗೆ. ನಾನು ಇವಾಗ ಆಲ್ರೆಡಿ ಒಂದು ರೋಲ್ ಕ್ರಿಯೇಟ್ ಮಾಡಿದ್ದೀವಿ ನಾವು. ಸೊ IAMಅಲ್ಲಿ ಕೋಡ್ ಡಿಪ್ಲಾಯ್ಗೋಸ್ಕರ ಆ ರೋಲ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಬೇಕು. ಒಂದು ರೋಲ್ನ ನಾವು ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡಿದ್ವಿ AC2ಗೆ, ಇನ್ನೊಂದು ರೋಲ್ನ ನಾವು ಕೋಡ್ ಡಿಪ್ಲಾಯ್ ಪಾಲಿಸಿಗೆ ಅಟ್ಯಾಚ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಬಿಟ್ಟರೆ ನಾವು ಬೇರೆ ಏನು ಕಾನ್ಫಿಗರೇಷನ್ ಚೇಂಜ್ ಮಾಡಲ್ಲ. ಯಾಕೆಂದರೆ ಇನ್ ಪ್ಲೇಸಲ್ಲೇ ಇರ್ತೀವಿ. ಇಲ್ಲಿ ಏನಂದರೆ ನಮಗೆ ಇನ್ನೊಂದು ಆಪ್ಷನ್ ಏನಂದರೆ ಇಲ್ಲಿ ಆಟೋ ಸ್ಕೇಲಿಂಗನ್ನು ಅಟ್ಯಾಚ್ ಮಾಡಿದ್ರೆ ಮಾಡ್ಬೋದು, ಬಟ್ ನನಗೆ ಡೆಮೋಗೋಸ್ಕರ ಬೇಕಾಗಿಲ್ಲ. ನಾನು AC2 ಇನ್ಸ್ಟೆನ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇನ್ಸ್ಟೆನ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕೆಳಗೆ ಬಂದರೆ ನಮಗೆ ಓಕೆ ನಾನು ಇದು ಯಾವುದು ಚೇಂಜಸ್ ಮಾಡಿಲ್ಲ. ಲಾಸ್ಟಲ್ಲಿ ಇರೋದ್ರಂದರೆ ಇಲ್ಲಿ ನೀವು ಯಾವಾಗ ಇದು ಕೋಡ್ ಡಿಪ್ಲಾಯ್ ಆಗಬೇಕು, ಆಫ್ ಪಾರ್ಟ್ ಟೈಮ್ ಆಗಬೇಕಾ ಅಥವಾ ಕಂಪ್ಲೀಟ್ ಒನ್ ಟೈಮ್ ಆಗಬೇಕಾ, ಯಾವಾಗ ಬೇಕಾದರೂ ಚೇಂಜಸ್ ಆದ ತಕ್ಷಣ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಯಾಕೆ ಆಲ್ ಅಟ್ ಒನ್ಸ್ ಎಲ್ಲದೂ ಒಂದು ಸರಿ ಕೂಡ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಲೋಡ್ ಬ್ಯಾಲೆನ್ಸರ್ ನಾನು ಬೇಕಾ ಬೇಡವಾ ಅಂತ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ತುಂಬ ಇನ್ಸ್ಟೆನ್ಸ್ನ ಒಂದೇ ಸರ್ ಲಾಂಚ್ ಮಾಡಿದ್ರೆ ಲೋಡ್ ಬ್ಯಾಲೆನ್ಸರ್ ಎಲ್ಲ ಮಾಡಬೇಕು. ಬಟ್ ನನಗೆ ಇವಾಗ ನಾನು ಲೋಡ್ ಬ್ಯಾಲೆನ್ಸರ್ ಅವಶ್ಯಕತೆ ನಾನು ಸಿಂಗಲ್ ಇನ್ಸ್ಟೆನ್ಸ್ ರನ್ ಮಾಡ್ತಿರೋದ್ರಿಂದ ನನಗೇನು ಅವಶ್ಯಕತೆ ಇಲ್ಲ. ಓಕೆ, ಇಷ್ಟು ಮಾಡಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ರಿಯೇಟ್ ಮಾಡಬೇಕಾದ್ರೆ ಓಕೆ ಇಲ್ಲಿ ಏನಂದರೆ ಓಕೆ ನಾನೇನು ಮಿಸ್ ಮಾಡಿದ್ದೆ ಅಂದರೆ ಇಲ್ಲಿ ಇನ್ಸ್ಟೆನ್ಸ್ ಯಾವುದು ನಾವು ಸೆಲೆಕ್ಟ್ ಮಾಡೋಕ್ಕೆ ನಾವು ಟ್ಯಾಗ್ಸ್ ಕೊಟ್ಟಿರ್ತೀವಲ್ಲ ಆ ಟ್ಯಾಗ್ಸ್ ನೇಮಿಂದ ನಾವು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ನಿಮ್ಸ್ CICD ಅಂತ ಏನು ಕ್ರಿಯೇಟ್ ಮಾಡಿದ್ನಲ್ವ ನೇಮ್ನ, ಆ ಇನ್ಸ್ಟೆನ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಈ ಇನ್ಸ್ಟೆನ್ಸ್ಗೆ ಇದು ಡಿಪ್ಲಾಯ್ ಆಗುತ್ತೆ ಅಂತ. ಓಕೆ, ಇಲ್ಲಿ ಮತ್ತೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಇದು ನಮಗೆ ಡಿಪ್ಲಾಯ್ಮೆಂಟ್ ಗ್ರೂಪ್ ಕ್ರಿಯೇಟ್ ಆಯಿತು. ಸೊ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ. ಸೊ ನಮಗೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಸ್ಟೆಪ್ ಏನಂತಂದರೆ ನಾವು ಹೋಗಿ ಈಗ ಪೈಪ್ ಲೈನ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಇಲ್ಲಿ ಅಪ್ಲಿಕೇಶನ್ನು. ಸೊ ಇಲ್ಲಿ ಪೈಪ್ ಲೈನ್ ಇದೆ, ಪೈಪ್ ಲೈನ್ ನಾವು ಕ್ರಿಯೇಟ್ ಮಾಡಬೇಕು. ನಾವು ಮತ್ತೆ ಪೈಪ್ ಲೈನ್ ಒಳಗಡೆ ಪೈಪ್ ಲೈನ್ಸ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಗೆ ಯಾವುದು ಇನ್ನೂ ಪೈಪ್ ಲೈನ್ಸ್ ಇಲ್ಲ ಇದರಲ್ಲಿ. ಸೊ ನಾನು ಹೋಗಿ ಕ್ರಿಯೇಟ್ ಮಾಡ್ತೀನಿ ಪೈಪ್ ಲೈನ್ನ. ಸೊ ಆ ಪೈಪ್ ಲೈನಲ್ಲಿ ನೇಮ್ ಕೊಡ್ತೀನಿ ಪೈಪ್ ಲೈನ್ನ. ಓಕೆ, RCICD ಪೈಪ್ ಲೈನ್ ಅಂತೇಳಿ ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ಇದು ತುಂಬ ಸಿಂಪಲ್ ಆಗಿರುತ್ತೆ, ಇಲ್ಲಿ ಏನು ಜಾಸ್ತಿ ಕಾನ್ಫಿಗರೇಷನ್ ನಮಗಿರಲ್ಲ. ಓಕೆ, ನೀವು ಸರ್ವಿಸ್ ರೂಲ್ ಅಂತಲೇ ಕೊಡ್ತೀನಿ, ನಾನು ಎಕ್ಸಿಸ್ಟಿಂಗ್ ಯಾವುದನ್ನ ಹತ್ರ ಇಲ್ಲ ಇವಾಗ. ಸೊ
ಇಲ್ಲೇನು ಮಾಡ್ತೀರಿ ಅಂದರೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಅಂದರೆ ನಮ್ಮದು ಲಾಗ್ಸಲ್ಲಿ ಎಲ್ಲಿ ಬರಿಬೇಕಂದ್ರೆ ಡಿಫಾಲ್ಟಾಗಿ S3 ಬಕೆಟ್ ಬರಿತಾ ಇರುತ್ತೆ. ಸೊ ನಾವೀಗ ಅದ್ರ ಬಗ್ಗೆ ಏನು ಚೇಂಜ್ ಮಾಡೋಕ್ಕೆ ಹೋಗೋಲ್ಲ, ಇದು ಹಂಗೆ ಇರುತ್ತೆ. ಕ್ರಿಯೇಟ್ ನೆಕ್ಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ತುಂಬ ಇಂಪಾರ್ಟೆಂಟ್ ಏನಂದರೆ ನಮಗೆ ಇಲ್ಲಿ ಪ್ರೊವೈಡರ್ ಯಾರಂತ ನೋಡಬೇಕಾಗುತ್ತೆ ನಾನು. ಓಕೆ, ನಾವು ಅಂದರೆ ಸೋರ್ಸ್ ಕೋಡ್ನ ಎಲ್ಲಿಂದ ಇರುತ್ತೆ, ಎಲ್ಲಿಂದ ಬರಬೇಕು, ಇದು ಎಲ್ಲಿಂದ ರೀಡ್ ಮಾಡಬೇಕು ಅನ್ನೋದನ್ನು ನೋಡ್ತಿರ್ಬೋದು. S3 ಬಕೆಟ್ ಕೂಡ ಇದೆ, ಗಿಟ್ ಇದೆ, ಬೇರೆ ಬೇರೆ ಇದೆ. ನಾನು ಗಿಟ್ ವರ್ಷನ್ 2 ರೆಕಮೆಂಡ್ ಮಾಡ್ತೀನಿ, ಯಾಕೆ ಲೇಟೆಸ್ಟ್ ವರ್ಷನ್ ಇದೆ ಇದು. ಸೊ ಗಿಟ್ ವರ್ಷನ್ 2 ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೆಲೆಕ್ಟ್ ಮಾಡಿ. ಓಕೆ, ಅಲ್ಲಿಂದ ಏನು ಮಾಡಿ ಅಂದರೆ ಇವಾಗ ನಮಗೆ ಇದ್ರ ಡೀಟೇಲ್ಸ್ ಸಿಗುತ್ತೆ. ಅಂದರೆ ನಾವು ಇಲ್ಲಿ ನೋಡೋಕ್ಕಿಂತ ನಾವು ಗಿಟ್ಟಿನ ಪರ್ಮಿಷನ್ಸ್ನ ಕೊಡಬೇಕು, ಅಂದರೆ ಗಿಟ್ ಕನೆಕ್ಟ್ ಮಾಡಿ ಅನೇಬಲ್ ಮಾಡಬೇಕಾಗುತ್ತೆ ರಿಕ್ವೆಸ್ಟ್ ನಾವು. ಸೊ ನಾನು ಏನು ಮಾಡ್ತಿದ್ದೀನಿ ಇವಾಗ, ಗಿಟ್ ಕನೆಕ್ಟ್ನ ಕ್ಲಿಕ್ ಮಾಡ್ತೀನಿ. ಸೊ ಯೂಶ್ವಲಾಗಿ ಇದು ಕ್ಲಿಕ್ ಮಾಡಿದಾಗ ಏನಾಗುತ್ತಂದರೆ ಇದು ನಿಮಗೆ ಲಾಗಿನ್ ಆಗಿಲ್ಲ ಅಂದರೆ ನಿಮಗೆ ಲಾಗಿನ್ ಆಗ್ಬೋದು ಆಗಿ ಕೇಳುತ್ತೆ. ಸೊ ಇಲ್ಲಿ ಅದಕ್ಕೊಂದು ನೇಮ್ ಕೊಡ್ತಾ ಇದ್ದೀನಿ ನಾನು, CICD. ಓಕೆ, ಅದು AAR CICD ಗಿಟ್ ಅಂತೇಳಿ. ಓಕೆ, ಗಿಟ್. ಸೊ ಇಲ್ಲಿ ಏನಾಗುತ್ತೆ, ನೇಮ್ ಕೊಟ್ಟಿದ್ದೀನಿ, ಬಟ್ ಇದನ್ನು ನಾನು ಕನೆಕ್ಟ್ ಮಾಡಬೇಕು ಅಂದರೆ ನನ್ನ ಗಿಟ್ ಅಕೌಂಟ್ಗೂ ಮತ್ತು ನಾನು ಇದಕ್ಕೆ ಅಂದರೆ ಪರ್ಮಿಷನ್ನ ಕೊಡಬೇಕು. ಸೊ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಟೇಕಿಂಗ್ ಎ ವೈಲ್ ಟೈಮ್. ಸೊ ಇವಾಗ ನೋಡಿ, ಇಲ್ಲಿ ಎರಡು ಥರ ಇರುತ್ತೆ. ನೀವು ಆಲ್ರೆಡಿ ಗಿಟ್ನ ಒಂದು ಸಾರಿ ಪರ್ಮಿಷನ್ ಕೊಟ್ಟಿದ್ದರೆ ನಿಮ್ಗೆ ಡ್ರಾಪ್ ಡೌನಲ್ಲಿ ಸಿಗುತ್ತೆ. ನಾನು ಆಲ್ರೆಡಿ ಕೊಟ್ಟಿರೋದ್ರೆ ಒಂದು ಕೊಡ್ತಾ ಇದೆ, ಬಟ್ ನಾನು ಡೆಮೋಸ್ಟ್ರೇಟ್ ಪರ್ಪಸ್ಗೋಸ್ಕರ ಮತ್ತು ಕೇಳ್ತೀನಿ. ಇಲ್ಲಾಂದರೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತೇಳಿ. ಇನ್ಸ್ಟಾಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತಂದರೆ ಆಲ್ರೆಡಿ ಲಾಗಿನ್ ಆಗಿದ್ದರೆ ಲಾಗಿನ್ ತೋರಿಸುತ್ತೆ, ಇಲ್ಲಾಂದರೆ ಇದು ಲಾಗ್ ಆಲ್ರೆಡಿ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ತೋರಿಸುತ್ತೆ. ನಾನು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಪಾಸ್ವರ್ಡ್ಸ್ನ ಕೂಡ ನಾನು ಫಿಲ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೋಡಿದ ತಕ್ಷಣ ನಾನು ಯಾವ್ದು ಸರ್ವಿಸಸ್ನ ಅನೇಬಲ್ ಮಾಡಿದ್ದೀನಿ ಇವರಿಗೆ ಅಂತ ನೋಡ್ಬೋದು. ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಸ್ಪೆಸಿಫಿಕಾಗಿ ಒಂದೇ ರಿಪಾಸಿಟ್ರಿ ನಾನು ಅನೇಬಲ್ ಮಾಡಿದ್ದೀನಿ. ನೋಡ್ತಿರ್ಬೋದು AWS CICD ಪೈಪ್ಲೈನ್ ಕೋಡ್ ಡಿಪ್ಲಾಯ್ ಅನ್ನೋ ರಿಪಾಸಿಟ್ರಿನ ಮಾತ್ರ ನಾನು ಅನೇಬಲ್ ಮಾಡಿದ್ದೀನಿ. ಇಲ್ಲಿ ಡೀಟೇಲ್ ತೋರಿಸ್ತಾ ರಿಪಾಸಿಟ್ರಿ ಮಾತ್ರ ನಾನು ಅನೇಬಲ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾವು ಹಿಂಗೆ ಮಾಡಬೇಕು, ಎಲ್ಲ ಆ ಮೇಲೆ ಒಂದು ಆಪ್ಷನ್ ಇದೆ ನಿಮಗೆ ಆಲ್ ರಿಪಾಸಿಟ್ರೀಸ್ ಅಂತೇಳಿ. ಓಕೆ, ನಾನು ಈಗ ತೋರಿಸ್ತೀನಿ ಒಂದು ಸೆಕೆಂಡ್. ಈಗ ನೋಡಿ, ಆಲ್ ರಿಪಾಸಿಟ್ರಿ ಸೆಲೆಕ್ಟ್ ಮಾಡಿಬಿಟ್ರೆ ನಿಮ್ಗೆ ಎಲ್ಲ ರಿಪಾಸಿಟ್ರಿ ಪರ್ಮಿಷನ್ ಕೊಡ್ತೇವೆ, ವಿಚ್ ಈಸ್ ನಾಟ್ ರೈಟ್. ಸೊ ನಾವು ಓನ್ಲಿ ಇಲ್ಲಿ ಯಾವ್ದು ಬೇಕೋ ಅದು ಸ್ಪೆಸಿಫಿಕಾಗಿ ಕೊಟ್ಟು ನಾವೇನು ಮಾಡಬೇಕಂದ್ರೆ, ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿದ್ದ ಸೇವ್ ಮಾಡ್ತಿದ್ದೀನಿ. ಯಾವಾಗ ಸೇವ್ ಆದ ತಕ್ಷಣ ಏನಾಗುತ್ತೆ ಅಂದರೆ, ಮುಗಿದ ತಕ್ಷಣ ತಾನೇ ಕ್ಲಿಕ್ ಬ್ಯಾಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮಗೆ ನೋಡಿ ಇವಾಗ ಕ್ಯಾನ್ಸಲ್. ಸೊ ನಮ್ಗೆ ಇವಾಗ ಇಲ್ಲಿ ನೋಡಿದರೆ ನಮಗೆ ಕನೆಕ್ಷನ್ ಆಗಿದೆ. ಸೊ ನಾವೇನು ಮಾಡ್ಬೇಕಂದ್ರೆ ಜಸ್ಟ್ ಕನೆಕ್ಟ್ ಅಂತ ಕ್ಲಿಕ್ ಮಾಡಿದರೆ, ಓಕೆ, ನಾನು ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಗ್ರೀನ್ ಕಲರಲ್ಲಿ ನಮಗೆ ರೆಡಿ, ಓಕೆ, ರೆಡಿ ಟು ಕನೆಕ್ಟ್, ಇದು ಕನೆಕ್ಟ್ ಆಗಿದೆ. ಸೊ ಡ್ರಾಪ್ ಡೌನ್ ನಾವು ಕೊಟ್ಟಿರೋದು ರಿಪಾಸಿಟ್ರಿ ಎಷ್ಟು ಕೊಟ್ಟಿದ್ದೀವಿ ಅದೆಲ್ಲ ಬರುತ್ತೆ ಇಲ್ಲಿ. ಓಕೆ, ನೀವು ರಿಪಾಸಿಟ್ರಿ ನೋಡೋದು ಕ್ಲಿಕ್ ಮಾಡ್ತಿದ್ದೀನಿ. ಈಗ ನನಗೆ ನೋಡಿದಂಗೆ ನಾನು ಅಲ್ಲಿ ನೋಡಿ AWS CICD ಪೈಪ್ಲೈನ್ ಕೋಡ್ ಡಿಪ್ಲಾಯ್ ರಿಪಾಸಿಟ್ರಿ ಬಂತು. ಓಕೆ, ಅಲ್ಲಿ ನಾನು ಗಿಟ್ಅಪ್ ಇಂದ ಮತ್ತು ಯಾವ ಬ್ರ್ಯಾಂಚಿನ ಮಾಡಬೇಕು ಅಂತ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿದಾಗ ಪ್ರೊಡಕ್ಷನ್ ಮಾಡಿದಾಗ ಬೇರೆ ಬೇರೆ ಬ್ರ್ಯಾಂಚ್ ಇರುತ್ತೆ, ನಾನು ಅಪ್ರೋಪ್ರೇಟ್ ಬ್ರ್ಯಾಂಚ್ನ ಮ್ಯಾಪ್ ಮಾಡಬೇಕು. ಅಂದರೆ ಒಂದೇ ಬ್ರ್ಯಾಂಚ್ ಇದೆ, ನಾನು ಏನು ಮಾಡ್ತಿದ್ದೀನಿ ಬಿಟ್ಟರೆ ಬೇರೆ ಯಾವ ಕಾನ್ಫಿಗರೇಷನ್ ಚೇಂಜ್ ಮಾಡೋ ಅವಶ್ಯಕತೆಯಿಲ್ಲ. ಕೋಡ್ ಪೈಪ್ಲೈನ್ ಡಿಫಾಲ್ಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಕೋಡ್ನ ಡಿಪ್ಲಾಯ್ ಮಾಡೋ ಮೋಡ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು. ಸೊ ಇಲ್ಲಿ ನೀವು ಕೋಡ್ ಬಿಲ್ಡ್ ಇರ್ಬೋದು ಅಥವಾ ಜೆಂಕಿನ್ಸ್ ಇರ್ಬೋದು, ಏನಾದರೂ ಯೂಸ್ ಮಾಡ್ತಿದ್ರೆ ಆಗ್ಬೋದು. ಬಟ್ ನಮ್ಮ ಕೇಸಲ್ಲಿ ನಾವು AWS ಕೋಡ್ ಡಿಪ್ಲಾಯ್ ಯೂಸ್ ಮಾಡ್ತಿದ್ರೆ ಸ್ಕಿಪ್ ಮಾಡ್ತಿದ್ದೀನಿ ಇದನ್ನು. ಸೊ ಇದನ್ನು ಸ್ಕಿಪ್ ಮಾಡಬೇಕು ನಾವು, ಯಾಕಂದರೆ ನಾವು ಕೋಡ್ ಡಿಪ್ಲಾಯ್ ಯೂಸ್ ಮಾಡ್ತಿದ್ದೀವಿ. ಅದನ್ನು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು AWS ಕ್ಲೌಡ್ ಡಿಪ್ಲಾಯ್ ಅಂತ ಕೋಡ್ ಡಿಪ್ಲಾಯ್ ಅಂದಿದ್ದ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಅಂದರೆ AWS ಕೋಡ್ ಥ್ರೂನ ಡಿಪ್ಲಾಯ್ ಆಗಲಿ ಅಂತೇಳಿ. ಓಕೆ, ಅದರಲ್ಲಿ ಕೇಳುತ್ತೆ ಯಾವ ರೀಜನಲ್ಲಿ ನಮ್ಮ ಇನ್ಸ್ಟೆನ್ಸ್ ಇದೆ, ಮತ್ತು ನಮ್ಮದು ಅಪ್ಲಿಕೇಶನ್ ನೇಮ್, ಆಲ್ರೆಡಿ ಅಪ್ಲಿಕೇಶನ್ ನೇಮ್ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ನೇಮ್ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಅದರದ್ದು ಗ್ರೂಪ್ ಯಾವುದು ಡಿಪ್ಲಾಯ್ಮೆಂಟ್ದು ನಾವು ಕ್ರಿಯೇಟ್ ಮಾಡಿದ ಹಾಗೆ ಆ ಗ್ರೂಪ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊತಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಕಾನ್ಫಿಗರೇಷನ್ ಇದರಲ್ಲಿ ರೆಡಿಯಾಗಿ ಹೋಗಿದೆ. ಸೊ ನೋಡ್ತಿರ್ಬೋದು ನೀವು ಈಗ ಒಂದು ಸರಿ ನಾನು ಚೆಕ್ ಮಾಡ್ತಿದ್ದೀನಿ. ಓಕೆ, ಕ್ರಿಯೇಟ್ ಪೈಪ್ಲೈನ್ ಅಂತ ಮಾಡ್ತೀನಿ. ಆ್ಯಸ್ ಸೂನ್ ಆ್ಯಸ್ ನಿಮ್ಗೆ ಕ್ರಿಯೇಟ್ ಆಗುತ್ತಲ್ವಾ, ಕ್ರಿಯೇಟ್ ಆದ ತಕ್ಷಣ ನಿಮಗೆ ಎರಡು ಕೆಲಸ ಮಾಡುತ್ತೆ. ಇರುವಂಥ ಕೋಡ್ನ ತೊಗೊಂಡು ಬಂದು ಫಸ್ಟ್ ವರ್ಷನ್ನ ನಮಗೆ ಆ ಇನ್ಸ್ಟನ್ಸ್ಗೆ ಕ್ರಿಯೇಟ್ ಆಗಿರ್ತಾರೆ ಇನ್ಸ್ಟನ್ಸ್ಗೆ ಡಿಪ್ಲಾಯ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಓಕೆ, ಈಗ ನೋಡ್ತಿರ್ಬೋದು ನೀವು ಸೋರ್ಸಲ್ಲಿ ಏನಾಗಿದೆ ಪ್ರೊಸೆಸ್ ಅಂತ ಇದೆ. ನೀವು ಈ ಕಡೆ ಹೆಂಗಿದು ಕಾಣ್ತಿದೆ, ಲೋಡರ್ ಕೂಡ ಬರ್ತಾ ಇದೆ ನಿಮಗೆ ನೋಡ್ಬೋದು. ಸೊ ನಾನೇನು ಮಾಡ್ತೀನಿ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನಾನು ಇವಾಗ EC2 ಇನ್ಸ್ಟನ್ಸ್ಗೆ ಹೋಗ್ತಾ ಇದ್ದೀನಿ. ಓಕೆ, EC2 ಇನ್ಸ್ಟನ್ಸ್ಗೆ ಹೋಗಿ ಅಲ್ಲಿ ನಾನು ಸೆಕ್ಯೂರಿಟೀಸ್ ಚೆಕ್ ಮಾಡ್ತೀನಿ ಏನಿದೆ ಅಂತೇಳಿ. ಫಸ್ಟು ಕಲ್ ಕ್ಲಿಕ್ ಮಾಡಿ, ಓಕೆ, ಸೆಕ್ಯೂರಿಟೀಸ್ಗೆ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟೀಸಲ್ಲಿ ನಾನು ಆವಾಗಲೇ ಆಲ್ ಕೊಟ್ಟಿದ್ದೆನಲ್ಲ, ಅಲ್ಲಿ ನಾವು ಒಂದು ಪೋರ್ಟ್ಸ್ನ ಅನೇಬಲ್ ಮಾಡಬೇಕು. Port 80 ಮತ್ತು Port 22 ಎರಡು ಪೋರ್ಟ್ನ ನಾನು ಅನೇಬಲ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಎಲ್ಲ ಕೊಟ್ಟಿದ್ದೀವಿ, ಬಟ್ ಇಸ್ ನಾಟ್ ರಿಕ್ವೈರ್ಡ್. ಆ ಥರ ಕೊಡಬಾರ್ದು, ನಮಗೆ ಯಾವ ಪೋರ್ಟ್ ಬೇಕೋ ಆ ಪೋರ್ಟ್ ಮಾತ್ರ ನಾವು ಕೊಡಬೇಕು. ಸೊ ಅದಕ್ಕೇನು ಮಾಡ್ತಿದ್ದೀನಿ, ಅದನ್ನು ನಾವು ಹೋಗಿ ಸ್ಪೆಸಿಫಿಕಾಗಿ ಪೋರ್ಟ್ನ ಜಸ್ಟ್ ಅನೇಬಲ್ ಮಾಡ್ತಿದ್ದೀನಿ ಫಾರ್ ಡೆಮೋ ಪರ್ಪಸ್. ಓಕೆ, ಇನ್ಬೌಂಡಲ್ಲಿ ಎಡಿಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಪೋರ್ಟ್ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಒಂದು HTTPSನ
ಕ್ರಿಯೇಟ್ ಮಾಡ್ತಿದ್ದೀನಿ, ಕಸ್ಟಮ್ ಎನಿವೇರ್ ಅಂತ ಸಿಗುತ್ತೆ. ಮತ್ತು ನನಗೆ ಇನ್ನೊಂದು ಪೋರ್ಟ್ ಬೇಕಾಗುತ್ತೆ, SSH ಏನಾದರೂ ಇದ್ದರೆ ನಾನು ಲಾಗಿನ್ ಆಗಬೇಕಂತ ಎನೇಬಲ್ ಮಾಡಿದ್ದೀನಿ, ಬಟ್ ಐಡಿಯಲಿ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ಇಲ್ಲಿ ನೋಡ್ಬೇಕು ನೀವು ಎಲ್ಲ ಕ್ರಿಯೇಟ್ ಆಗಿದೆ. ಇವಾಗ ನಾನು EC2 ಇನ್ಸ್ಟೆನ್ಸ್ಗೆ ಹೋಗಿ ಅದನ್ನು ಬ್ರೌಸರಲ್ಲಿ ಇನ್ಸ್ಟೆನ್ಸ್ನ ಓಡಿಸೋಕೆ ಟ್ರೈ ಮಾಡ್ತೀನಿ, ಅಂದರೆ ಓಪನ್ ಮಾಡೋಕ್ಕೆ ನೋಡ್ತೀನಿ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಓಕೆ, ಇವಾಗ ಕಂಟ್ರೋಲ್ ಹಿಡಿದು ಅದು ಕ್ಲಿಕ್ ಮಾಡಿದರೆ ನನಗೆ ನೆಕ್ಸ್ಟ್ ಟೇಬಲ್ ಓಪನ್ ಆಗುತ್ತೆ. ಬಟ್ ನೆಕ್ಸ್ಟ್ ಟೇಬಲ್ ಓಪನ್ ಆದರೂ ನಿಮಗೆ ಇದು ಲೋಡ್ ಆಗ್ತಿಲ್ಲ. ಕಾರಣ ಏನಂದರೆ ನಿಮಗೆ ಇಲ್ಲಿ HTTP ಅಲ್ಲಿ ಓಡಬೇಕಿದು, ಬಟ್ HTTPS ಹೋಗ್ತಿದೆ. ಸೊ HTTP ಅಂತ ಚೇಂಜ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ನನ್ನ ಕೋಡು ಇಲ್ಲಿ ಡಿಪ್ಲಾಯ್ ಆಗಿದೆ. ಸೊ ನಾನು GitHub ಇರೋಂಥ ಕೋಡು ಇಲ್ಲಿ ಬರ್ತಿದೆ. ಸೊ ಇದು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ನಮ್ಮ ಡಿಪ್ಲಾಯ್ಮೆಂಟ್ ಆಗಿದೆ ವರ್ಕ್ ಆಗುತ್ತಿಲ್ಲ ಅಂತಂದರೆ ನೋಡಿ ಇಲ್ಲಿ ಕೋಡ್ ಡಿಪ್ಲಾಯ್ ಆಗ್ತಿದೆ. ಸೊ ಇದೆಲ್ಲ ಸಕ್ಸೀಡ್ ಆಗಿದೆ ನೋಡಿ, ಇಲ್ಲಿ ಗಿಟ್ಟಿದ್ದು ಮತ್ತು ಡಿಪ್ಲಾಯ್ಮೆಂಟ್ ಕೂಡ ಸಕ್ಸೀಡ್ ಆಗಿದೆ, ಅಂದರೆ ನಮ್ಮ ಕೋಡು ಇಲ್ಲಿ ಡಿಪ್ಲಾಯ್ ಆಗಿದೆ. ಬಟ್ ಇದನ್ನು ಹೆಂಗೆ ಕನ್ಫರ್ಮ್ ಮಾಡಬೇಕು ಅಂತಂದರೆ ನಾವು, ಸೊ ನಾವೇನು ಮಾಡೋದಂದರೆ ಗಿಟ್ಟಪ್ಗೆ ಹೋಗಿ, ಓಕೆ ನಾನು ಈ ಗಿಟ್ಟಪ್ಗೆ ಹೋಗ್ತಿದ್ದೀನಿ. ಹೋಗಿ ನಾವೇನು ಮಾಡಬೇಕಂದ್ರೆ, ಓಕೆ ಅದು ಇಂಡೆಕ್ಸ್ ಫೈಲ್ ಇದೆ ಅಲ್ವಾ, ಸೊ ಸಿಂಪಲ್ ಚೇಂಜಸ್ಸು. ನಾನೇನು ಮಾಡ್ತಿದ್ದೀನಿ, ಈ ಇಂಡೆಕ್ಸ್ ಫೈಲ್ನ ಹೋಗಿ ಗಿಟ್ಟಿಂದ ನಾನು ಎಡಿಟ್ ಮಾಡ್ತೀನಿ ಸ್ವಲ್ಪ. ಸೊ ಏನು ಮಾಡ್ತೀನಿ, ಅಲ್ಲಿ ಹೋಗಿ ಎಡಿಟ್ ಆಪ್ಷನ್ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಕ್ಲಿಕ್ ಮಾಡಿ ಕೆಳಗಡೆ ನೀವು ಕಂಗ್ರಾಚುಲೇಷನ್ಸ್ ಇದೆಯಲ್ವ ಅದ್ರ ಪಕ್ಕದಲ್ಲಿ ಸ್ಪೇಸ್ ಕೊಟ್ಟು ನಾನು ಹಲೋ ರಾಮ್ ಅಂತ ಟೈಪ್ ಮಾಡ್ತಿದ್ದೀನಿ. ಸೊ ಅಂದರೆ ನಾನು ಕೋಡ್ನ ಮ್ಯಾನ್ಯುವಲ್ ಆಗಿ ಡಿಪ್ಲಾಯ್ ಮಾಡ್ತಿಲ್ಲ, ನಾನು ಗಿಟ್ಟು ಕಮಿಟ್ ಆದ ತಕ್ಷಣವೇ ನಮ್ಮ CICD ಪೈಪ್ಲೈನ್ ಇದೆ, AWS ಪೈಪ್ಲೈನ್ ಇದೆ ಕೋಡ್ ಡಿಪ್ಲಾಯ್, ಅದು ಆಟೋಮೆಟಿಕ್ಕಾಗಿ ಕೋಡ್ನ ಗಿಟ್ಹಬ್ಬಿಂದ ರೀಡ್ ಮಾಡಿ, ಯಾಕಂದರೆ ನಾವು ಪರ್ಮಿಷನ್ಸ್ ಕೊಟ್ಟಿದ್ದೀವಿ. ಓಕೆ, ಅದನ್ನು ರೀಡ್ ಮಾಡಿ ಓಕೆ ಕಮಿಟ್ ಮಾಡ್ತಿದ್ದೀನಿ. ಸೊ ಅಷ್ಟೇ ನನ್ನ ಕೆಲಸ ಆಯಿತು. ಇವಾಗ ನೋಡ್ಬೋದು ನೀವು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡ್ತಿರ್ಬೋದು ನೀವು ಇಟ್ ಸ್ಟಾರ್ಟ್ ರೀಡಿಂಗ್, ಅಂದರೆ ಯಾವುದೋ ಕಮಿಟ್ ಬಂದಿದೆ ಗಿಟ್ಟಿದ್ದು ಕೋಡ್ದು ಅಂತೇಳಿ ಅದು ಚೆಕ್ ಮಾಡ್ತಾ ಇದೆ. ಚೆಕ್ ಮಾಡಿದ್ಮೇಲೆ ಸೋರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊತಿದ್ದೆ, ಕಲೆಕ್ಟ್ ಮಾಡಿಕೊಂಡು ಓಕೆ ಅಗೇನ್ ಇಟ್ ಸ್ಟಾರ್ಟ್ಸ್ ದ ಡಿಪ್ಲಾಯಿಂಗ್. ಓಕೆ, ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಟೈಮ್ ತೊಗೊಂಡೆ, ಸಕ್ಸೀಡ್ ಆಗಿದೆ ಬಿಲ್ಡು. ಓಕೆ, ಸಕ್ಸಸ್ ಆಗಿ ಕೋಡ್ನ ಫೆಚ್ ಮಾಡಿದ್ರು ಈಗ ಡಿಪ್ಲಾಯ್ ಆಗ್ತಿದೆ. ನೋಡ್ತಿರ್ಬೋದು ನೀವು ಇಟ್ಸ್ ಡಿಪ್ಲಾಯಿಂಗ್. ಸೊ ಇವಾಗ ನಾವು ಇದು ಡಿಪ್ಲಾಯ್ ಯಾವಾಗ ಕಂಪ್ಲೀಟ್ ಆದ ತಕ್ಷಣ ನಾವೇನು ಮಾಡ್ಬೋದು ಅಂದರೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ನಾವು. ಸೊ ವೇಟ್ ಮಾಡ್ತಿದ್ದೀನಿ ಇದು ಸ್ವಲ್ಪ ಕಂಪ್ಲೀಟ್ ಆಗಲಿ. ಕಂಪ್ಲೀಟ್ ಆದಮೇಲೆ ಓಕೆ, ತುಂಬ ಸಿಂಪಲ್ ಆಗಿದೆ ಈ ಪ್ರೊಸೆಸರು. ಓಕೆ, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಚಾನಲ್. ಓಕೆ, ಇಫ್ ನೀಡ್ ಎನಿ ಇನ್ಫಾರ್ಮೇಷನ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಓಕೆ, ಐ ಟ್ರೈ ಮೈ ಬೆಸ್ಟ್ ಅಡ್ರೆಸ್. ಓಕೆ, ಏನಾದರೂ ನಿಮಗೆ ವೀಡಿಯೋ ಬೇರೆ ಬೇಕಂದರೆ ಹಾಕ್ತೀನಿ. ನೋಡಿ, ಇಲ್ಲಿ ಡಿಪ್ಲಾಯ್ ಆಯಿತು, ಎರಡು ಸಕ್ಸೀಡ್ ಆಯಿತು. ಸೊ ನಾನು ಈಗ ಹೋಗಿ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ನೋಡ್ತಿರ್ಬೋದು ನನಗೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ರಿಫ್ರೆಶ್, ಕ್ಲಿಕ್ ಮಾಡ್ತಿದ್ದೀನಿ. ನೋಡ್ಬೋದು ನಾನು ಅಲ್ಲಿ ಮಾಡಿರೋಂಥ ಗಿಟ್ಟಲ್ಲಿ ಮಾಡಿರೋಂಥ ಚೇಂಜಸ್ ಹಲೋ ರಾಮ್ ಅಂತೇಳಿ. ಸೊ ನಮಗಿದು ಇಲ್ಲಿ ಡಿಪ್ಲಾಯ್ ಆಗಿದೆ, ನಾನು ಮ್ಯಾನ್ಯಲಾಗಿ ಯಾವುದನ್ನು ಡಿಪ್ಲಾಯ್ ಮಾಡಿಲ್ಲ. ಸೊ ಇದನ್ನು ಓಕೆ, ಇದನ್ನು ನಾನು ಮತ್ತೆ ಒಂದ್ಸರಿ ಚೆಕ್ ಮಾಡಬೇಕು, ಯಾಕೆಂದರೆ ನಮಗೆ ಮೇಕ್ ಶೂರ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಸರಿ ಹೋಗಿ ನಾನು ಆ್ಯಡ್ ಮಾಡಿರೋಂಥ ಕಂಟೆಂಟ್ನ ನಾನು ರೋಲ್ ಬ್ಯಾಕ್ ಮಾಡ್ತೀನಿ, ಅಂದರೆ ಚೇಂಜ್ ಮಾಡ್ತೀನಿ. ಅದೇ ರಿಪಾಸಿಟರಿ ಹೋಗ್ತಿದ್ದೀನಿ, ಚೇಂಜ್ ಮಾಡ್ತೀನಿ. ನೋಡಿ, ಕೆಳಗಡೆ ಹಲೋ ರಾಮ್ ಅಂತಿದೆಯಲ್ಲ, ಅದನ್ನು ನಾನು ತೆಗೆದುಬಿಡ್ತಿದ್ದೀನಿ. ಓಕೆ, ತೆಗೆದಾಗ ನಮಗೇನಾಗುತ್ತಂದರೆ ಇಲ್ಲಿರೋ ಮತ್ತೆ ಒಂದು ಸಾರಿ ಕೋಡ್ ಏನಾಗುತ್ತೆ, ಸೇವ್ ಮಾಡಿ ಕಮಿಟ್ ಮಾಡಿದ ತಕ್ಷಣವೇ ನಮ್ಮದು AWS ಕೋಡ್ ಡಿಪ್ಲಾಯ್ ಏನಾಗಿದೆ ಇದು ಮತ್ತೆ ರೀಡ್ ಮಾಡಿ ಡೇಟಾನ ಕಮಿಟ್ ಮಾಡಿ ಪುಷ್ ಮಾಡುತ್ತೆ. ಅದು ಹೇಗಾಗುತ್ತೆ ಅನ್ನೋದು ಕೂಡ ಜಸ್ಟ್ ನನಗೆ ತೋರಿಸ್ಕೊಡ್ತಿದ್ದೀನಿ. ಸೊ ನೋಡ್ಬೋದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನೋಡಿ, ಇವಾಗ ಎರಡು ಟಿಕ್ ಮಾರ್ಕ್ ಇಮ್ಮಿಡಿಯೇಟ್ ಇಟ್ ಸ್ಟಾರ್ಟೆಡ್. ಓಕೆ, ನಿಮ್ಮ ಕಮಿಟ್ ಆದ ತಕ್ಷಣವೇ ನೋಡಿ ಸ್ಟಾರ್ಟ್ ಆಯಿತು, ಸೋರ್ಸ್ ಕೋಡು ಬಿಲ್ಡ್ ಆಗಿ ಸ್ಟಾರ್ಟ್ ಆಗಿತ್ತು. ಬಿಲ್ಡಿಂಗ್ ಪ್ರೊಸೆಸ್ಸೇ ಸ್ವಲ್ಪ ಟೈಮ್ ತೊಗೊಳೋಂಥದ್ದು. ಸೊ ಬಿಲ್ಡ್ ಆದ ತಕ್ಷಣವೇ ನಮಗೆ ಕೋಡ್ ಡಿಪ್ಲಾಯ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಎಷ್ಟು ಚೇಂಜಸ್ ವಾಲ್ಯೂಮ್ ಆಫ್ ಚೇಂಜಸ್ ಇದೆ ಅದ್ರ ಮೇಲೆಲ್ಲ ಇರುತ್ತೆ ಟಾಸ್ಕು. ಬಟ್ ನಾನು ತುಂಬ ಚಿಕ್ಕ ಚೇಂಜಸ್ ಮಾಡಿರೋದು ನೋಡಿ, ಬಿಲ್ಡ್ ಬೇಗ ಆಗೋಯ್ತು, ಸಕ್ಸೀಡ್ ಆಗೋಯ್ತು, ಈಗ ಡಿಪ್ಲಾಯ್ ಆಗ್ತಿದೆ. ಬಟ್ ಡಿಪೆಂಡಿಂಗ್ ಆನ್ ಯುವರ್ ವಾಲ್ಯೂಮ್ ಆಫ್ ಕಮಿಟ್ಸ್, ಓಕೆ, ಅದು ಟೈಮ್ ತೊಗೊಳುತ್ತೆ. ಅದನ್ನು ನಾವು ವಿ ಕೆನಾಟ್ ಹೇಳೋಕ್ಕಾಗಲ್ಲ. ಏನಾದರೂ ನೀವು ಲೈಬ್ರರಿ ತುಂಬ ಇಂಪಾರ್ಟೆಂಟ್ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂದರೆ ಇಟ್ ಟೇಕ್ಸ್ ಟೈಮ್. ನಾವು ಅದಕ್ಕೆ ನಾನು ಇನ್ನೊಂದು ಫೈಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಟೈಮ್ ಔಟ್ ಕೂಡ ಕೊಟ್ಟಿರ್ತೀವಿ. ಸೊ ನೋಡ್ಬೋದು ನೀವು ಇದು ಇನ್ ಪ್ರೋಗ್ರೆಸ್ಸಲ್ಲಿದೆ. ನಾನು ಈಗ ನೆಕ್ಸ್ಟ್ ಪೇಡಲ್ಲಿ ಹೋಗಿ ಜಸ್ಟ್ ವಿಲ್ ಟ್ರೈ ಏನಾಗಿದೆ ಅಂತೇಳಿ. ಸೊ ಇನ್ನೊಂದು ಪ್ರೋಗ್ರೆಸ್ಸಲ್ಲಿ ರಿಫ್ರೆಶ್ ಮಾಡ್ತೀನಿ. ಸೊ ರಿಫ್ರೆಶ್ ಮಾಡಿದ್ರೆ ನೋಡ್ಬೋದು, ಓಕೆ ಕಂಗ್ರಾಟ್ಸ್, ನಿಮಗೆ ನಾವು ಮಾಡಿರೋಂಥ ಸೆಕೆಂಡ್ ಟ್ರಯಲ್ ಚೇಂಜಸ್ ಕೂಡ ವರ್ಕ್ ಆಯಿತು. ಇಲ್ಲಿ ಮೈನ್ ಮಾಡಿದ್ವಲ್ಲ ಅದೆಲ್ಲಿತ್ತು. ಸೊ ಇದರಲ್ಲಿ ನಾವು ಬೇಸಿಕ್ಸ್ ಆಗಿ ತುಂಬ ಸಿಂಪಲಾಗಿ ಎರಡು ಫೈಲ್ಸ್ ಇದೆ. ಓಕೆ, ಈ ಎರಡೇ ಫೈಲ್ಸ್ ನಮ್ಗೆ ಬೇಕಾಗಿರೋದು ನಾವು ಯೂಸ್ ಮಾಡ್ತಿರೋದ್ರಲ್ಲಿ ಇಂಡೆಕ್ಸ್ ಫೈಲು ಮತ್ತು ಆ್ಯಪ್ ಸ್ಪೇಸ್ YML ಡಾಲು. ಇದು ತುಂಬ ಇಂಪಾರ್ಟೆಂಟು, AWS ಅದೇ ನೇಮ್ ಫಾರ್ಮೆಟ್ಲಿರಬೇಕು. ಓಕೆ, ಇದರೊಳಗಡೆ ನಮಗೆ ಕಮ್ಯಾಂಡ್ ಬರ್ತಿದ್ವಿ ಯಾವ ವರ್ಷನ್ ಇದು ಅಂತೇಳಿ. ಓಕೆ, ಲೈನಕ್ಸ್ ವರ್ಷನ್ನು ಯೂಸ್ ಮಾಡಿದ್ರೆ ಲೈನಕ್ಸ್ ಅಂತೇಳಿ, OS ಆಪರೇಟಿಂಗ್ ಸಿಸ್ಟಮು, ಮತ್ತು ಫೈಲ್ ಯಾವುದು ನಮ್ಮದು, ಸೋರ್ಸ್ ಫೈಲ್ ಯಾವುದು, ಮತ್ತು ಅದರದ್ದು ಡೆಸ್ಟಿನೇಷನ್ ಏನು. ಬೇಸಿಕಲಿ ಇದು ಅಪ್ಯಾಚಲ್ಲಿ ಸ್ಲಾರ್ ವ್ಯಾರ್ WWH HTML ಇರುತ್ತೆ.
ನೋಡ್ಬೋದು ನೀವು ವ್ಯಾರ್ WWHTML ಅಲ್ಲಿ ಲೊಕೇಶನ್ಗೆ ಹೋಗಿ ಅದು ಡಿಪ್ಲಾಯ್ ಆಗುತ್ತೆ. ಸೊ ಬಿಫೋರ್ ಇದಾಗಿ ಮುಂಚೆ ಏನೇನು ಇನ್ಸ್ಟಾಲ್ ಮಾಡಬೇಕು, ಇನ್ನೊಂದು ಸ್ಕ್ರಿಪ್ಟ್ಸ್ ಇದೆ, ಸ್ಕ್ರಿಪ್ಟ್ಸಲ್ಲಿ ಏನೋ ಡಿಪೆಂಡೆನ್ಸ್ ಇದ್ದರೆ, ನನಗೆ ಡಿಪೆಂಡೆನ್ಸೀಸ್ ಇರಲಿ ತುಂಬ ಅಪ್ಲಿಕೇಶನ್ ಏನಿಲ್ಲ, ಸೊ ಅದಕ್ಕೆ ನಾನು ಸ್ಟಾರ್ಟ್ ಸ್ಟಾಪಲ್ಲಿ HTTPS ನಾನು HTTP ಇದು ಸ್ಟಾರ್ಟ್ ಸ್ಟಾಪ್ನ ಮಾಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ, ಈಗ ನೋಡ್ತಾ ಹೋಗ್ಬೋದು. ಸೊ ಇವಾಗ ಸ್ಕ್ರಿಪ್ಟ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ ಓಕೆ, ಇನ್ಸ್ಟಾಲ್ ಡಿಪೆಂಡೆನ್ಸೀಸ್, ನಂಗೆ ಡಿಪೆಂಡೆನ್ಸಿ ಇರೋದಿಲ್ಲೊಂದೇ HTTPD, ನನಗೆ ಅಪಾಚಿ ಸರ್ವರ್ ಬೇಕಾಗಿತ್ತು ಅದೊಂದೇ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಓಕೆ, ಬಟ್ ಬೇರೆದಲ್ಲಿ ಸ್ಟಾರ್ಟ್ ಸರ್ವಿಸಲ್ಲಿ ಅಲ್ಲಿ ಅಪಾಚಿ ಸ್ಟಾರ್ಟ್ ಅಂಡ್ ಸ್ಟಾಪ್ ಎರಡು ಆಪ್ಷನ್ ಇರುತ್ತೆ. ಬಟ್ ನೀವು ಯಾವುದೋ ಬೇರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾದ್ರೆ, ನೋಡ್ ಜೆಎಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಂದ್ರೆ ನಿಮಗೆ ತುಂಬ ಲೈಬ್ರರೀಸ್ ಎಲ್ಲ ಇರುತ್ತೆ, ಕಮಾಂಡ್ಸ್ ಎಲ್ಲ ಇರುತ್ತೆ. ಓಕೆ, ಪೋರ್ಟ್ಸ್ ಎಲ್ಲ ನೋಡ್ಬೋದು, ಅದೆಲ್ಲದೂ ನಾವು ಇನ್ಸ್ಟ್ರಕ್ಷನಲ್ಲಿ ಬರಿಬೇಕಾಗುತ್ತೆ. ಓಕೆ, ಡಿಪೆಂಡೆನ್ಸೀಸಲ್ಲಿ. ಸೊ ಡಿಪೆಂಡೆನ್ಸೀಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ CICDಯಲ್ಲಿ. ಓಕೆನಾ? ಸೊ ಈಗ ನಾವು ಇಲ್ಲಿ ಹೋಗ್ತಿದ್ದೀವಿ. ಸೊ ಇಲ್ಲಿ ನಾನು ನಾರ್ಮಲಾಗಿ ಇಲ್ಲಿ ಹಿಡಿದಿಲ್ಲ, ಈ ಥರ ಇರೋಂಥ ಕೋಡ್ ಇದು. ಸೊ ಇದನ್ನು ನಾವು ಇದರಲ್ಲಿ ಡಿಪೆಂಡೆನ್ಸೀಸು ಅಂದರೆ ಇನ್ಸ್ಟನ್ಸ್ ಲಾಂಚ್ ಆಗಬೇಕಾದ್ರೆ ಇದೆಲ್ಲದನ್ನು ಚೆಕ್ ಮಾಡು, ಇನ್ಸ್ಟಾಲ್ ಮಾಡ್ಕೊ ಅನ್ಸರಿ ಅಂತ ಅದರಲ್ಲಿ ನಾವು ಬರಿತೀವಿ. ಅದನ್ನೇ ನಾನು ಇಲ್ಲಿ ಪ್ರೊಜೆಕ್ಟಿಗೋಸ್ಕರ ಬರಿತೀವಿ, ಅಲ್ಲಿ ಇನ್ಸ್ಟನ್ಸ್ಗೋಸ್ಕರ ಬರಿತೀವಿ. ಸೊ ಇಲ್ಲಿ ಪ್ರೊಜೆಕ್ಟ್ಗೆ ಏನು ಬೇಕಂತ ಬರ್ತೀವಿ, ನೋಡ್ಬೋದು ನೀವು. ಇಲ್ಲಿ ನಾನು ಪ್ರಿಪೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಆ್ಯಂಡ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.